ಸಭೆಯಲ್ಲಿ ಕಳೆದ 5ನೇ ತಿಂಗಳಲ್ಲಿ ಅಂದ್ರೆ 25ನೇ ತಾರೀಕು 5ನೇ ತಿಂಗಳು 2022ರಂದು ಸ್ಥಾಯಿ ಸಮಿತಿ ಚುನಾವಣೆ ನಡೆದಿರುತ್ತೆ. ಆ ಸ್ಥಾಯಿ ಸಮಿತಿ ಚುನಾವಣೆಯಲ್ಲಿ ಏನು 14 ಜನ ಒಂದು ಅಭ್ಯರ್ಥಿಗಳು ಆಯ್ಕೆ ಆಗಬೇಕು ಅಂತ ತೀರ್ಮಾನ ಆಗುತ್ತೆ, ಹಾಗಾಗಿ ಚುನಾವಣೆಗೆ ಹೋಗುತ್ತೆ. ಚುನಾವಣೆಯಲ್ಲಿ ಏನು ಒಂದು ಸುಮಾರು ಮತಪತ್ರಗಳಲ್ಲಿ ಏನು ಚಿಹ್ನೆಗಳಾಗಿರ್ಬೋದು ಅಥವಾ ನಂಬರ್ ಆಗಿರ್ಬೋದು, ಈ ಥರ ಸುಮಾರು ಒಂದು 13 ಮತಪತ್ರಗಳಲ್ಲಿ ಏನು ಚಿಹ್ನೆ ಇವೆಲ್ಲ ಮಾರ್ಕ್ ಮಾಡೋದು, ವಾರ್ಡ್ ನಂಬರ್ ಎಲ್ಲ ಮೆನ್ಷನ್ ಮಾಡಿ ರಿಗ್ಗಿಂಗ್ ಮಾಡಿ ಆ ಒಂದು ಚುನಾವಣೆಯಲ್ಲಿ ನಮ್ಮ ಏನು ಸ್ಥಾಯಿ ಸಮಿತಿ ಈಗ ಅಧ್ಯಕ್ಷರಾಗಿದ್ದಾರೆ ಅಂಬರೀಶ್ ಅವರು ಗೆದ್ದಿರ್ತಾರೆ, ಆ ರಿಸಲ್ಟ್ಸ್ ಅನೌನ್ಸ್ ಆಗಿರುತ್ತೆ. ಆ ರಿಸಲ್ಟ್ಸ್ ಅನೌನ್ಸ್ ಮಾಡೋ ಟೈಮಲ್ಲಿ ನಾವು ಅಬ್ಜೆಕ್ಷನ್ ಕೊಟ್ಟು ಏನು ಈ ಥರ ಇದು ಈ ಒಂದು ಮತಪತ್ರಗಳಲ್ಲಿ ಈ ಥರ ಮಾರ್ಕ್ಗಳಿದೆ, ಹಾಗಾಗಿ ಅದನ್ನು ವಿತ್ಹೋಲ್ಡ್ ಮಾಡಿ ರಿಸಲ್ಟ್ಸ್ನ ನೀವು ವಿತ್ಹೋಲ್ಡ್ ಮಾಡಿ ಮತ್ತೆ ಮತ ಎಣಿಕೆ ಮಾಡಬೇಕು ಅಂತೇಳಿ ನಾವು ಕೇಳ್ಕೊಂಡಿರ್ತೀರಿ. ಅದಾಗಿನೂ ಏನು ಅವತ್ತಿನ ಪೌರಾಯುಕ್ತರಾಗಿರ್ಬೋದು ಡಿ ಸಿ ಅವರು ಅದ್ರ ಬಗ್ಗೆ ಇಲ್ಲ ಆಲ್ರೆಡಿ ಚುನಾವಣೆ ಏನು ರಿಸಲ್ಟ್ಸ್ ಅನೌನ್ಸ್ ಆಗಿದೆ ಈಗ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಕೈ ಚೆಲ್ದಾಗ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಪಿಟಿಷನ್ನ ಹಾಕಿರ್ತೀರಿ 1054/2022 ಅಂತ. ಏನು ಮಾನ್ಯ ಉಚ್ಚ ನ್ಯಾಯಾಲಯ 5 ತಿಂಗಳು ಏನು ಇದು ವಿಚಾರಣೆ ಮಾಡಿ 5 ತಿಂಗಳಾದಮೇಲೆ ಏನು ನಾವು ಏನು ಅರ್ಜಿ ಸಲ್ಲಿಸಿರ್ತೀರಿ ಪೌರಾಯುಕ್ತರಿಗಾಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಿಗೆ ಏನು ಮರುಮತ ಎಣಿಕೆ ಮಾಡಬೇಕು ಅಂತೇಳಿ, ಮತ್ತು ಏನು ಆ ಒಂದು ಕುಲಗೆಟ್ಟ ಮತಗಳನ್ನ ತಿರಸ್ಕಾರ ಮಾಡಿ ಕರೆಕ್ಟಾಗಿ ಮಾನ್ಯವಾಗಿರೋ ಮತಗಳನ್ನ ಏನು ಮತ ಎಣಿಕೆ ಮಾಡಿ ಅದರಲ್ಲಿ ಗೆದ್ದಿರೋರನ್ನ ನೀವು ಅನೌನ್ಸ್ ಮಾಡಬೇಕು ಅಂತೇಳಿ ಅರ್ಜಿ ಕೊಟ್ಟಿರ್ತೀರಿ. ಹೈಕೋರ್ಟಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ನಮ್ಮ ಮನವಿಯನ್ನು ಪುರಸ್ಕರಿಸಿ ಅಂತೇಳಿ ನೀವು ಆದೇಶ ಹೊರಡಿಸಿ ಅಂತೇಳಿ ನಮ್ಮ ಮಾನ್ಯ ಆಯುಕ್ತರಿಗೆ ಪೌರಾಯುಕ್ತರಿಗೆ ಆದೇಶ ಕೊಟ್ಟಿರ್ತಾರೆ. ಅದಾಗಿನೂ ಇವತ್ತಿನ ದಿನ ಏನು ಈ ಒಂದು ಮರುಮತ ಎಣಿಕೆ ಏನು ಪ್ರಕ್ರಿಯೆ ಶುರು ಆಯಿತು, ಸುಮಾರು ಎಲ್ಲ 35 ಮತಗಳು ಏನು ಪೋಲ್ ಆಗಿದ್ವು 35 ಮತಗಳನ್ನ ಮತ ಎಣಿಕೆ ಮಾಡಿದ್ದಾಯಿತು. ಅದರಲ್ಲಿ 13 ಮತಪತ್ರಗಳಲ್ಲಿ ಸಿಂಬಲ್ ಆಗಿರ್ಬೋದು, ವಾರ್ಡ್ ನಂಬರ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಚಿಹ್ನೆಗಳು ಕೋಡು ಅಂದರೆ ಕ್ರಾಸ್ ವೋಟಿಂಗ್ ಮಾಡಬಾರ್ದು ಅಂತೇಳಿ ಏನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತಿನ ದಿನ ನಮಗೇನು ಸಂವಿಧಾನದಲ್ಲಿ ನಾವು ಏನು ಸ್ವತಂತ್ರವಾಗಿ ಚುನಾವಣೆಯಲ್ಲಿ ನಾವು ಮತ ಹಾಕ್ಬೋದು ಅಂಥೇಳಿ ನಮಗೇನು ಹಕ್ಕು ಕೊಟ್ಟಿದ್ದಾರೆ ಅದ್ರ ವಿರುದ್ಧವಾಗಿ ಎಲ್ಲೇ ಎಲ್ಲ ಕೆಲವು ನಗರಸಭೆ ಸದಸ್ಯರು ಎಲ್ಲರೂ ಷಡ್ಯಂತ್ರ ಮಾಡಿ ಎಲ್ಲ ಒಂದು ಕೌನ್ಸಿಲರ್ಗಳನ್ನ ಅಲ್ಲೇ ಕರೆಸ್ಕೊಂಡು ಬ್ಯಾಲೆಟ್ ಪೇಪರ್ ಇವರೇ ಮುಂಚೆನೆ ತರಿಸ್ಕೊಂಡು ಅದರಲ್ಲಿ ಮಾರ್ಕ್ಗಳಾಕಿ ನೀವು ನೋಡಿ ನೀವೇನಾದರೂ ಬೇರೆ ಕ್ಯಾಂಡಿಡೇಟ್ಗೆ ಏನಾದರೂ ಮಾರ್ಕ್ ಮಾಡಿ ಇದು ವೋಟ್ ಹಾಕಿದ್ರೆ ನೀವು ನಿಮ್ಮ ಬ್ಯಾಲೆಟ್ ಪೇಪರ್ ಮೇಲೆ ನಾವು ಮಾರ್ಕ್ ಮಾಡಿರ್ತೀರಿ, ಹಾಗಾಗಿ ಸಿಕ್ಕಾಕೊಂತೀರಾ ಅಂತೇಳಿ ಅವ್ರ ಮೇಲೆ ಏನು ಬೆದರಿಕೆ ಹಾಕಿ ಅವ್ರಿಗೆ ಅವರನ್ನ ಆ ಒಂದು ಮತಪತ್ರಗಳನ್ನ ಬ್ಯಾಲೆಟ್ ಪೇಪರ್ಗೆ ಹಾಕ್ಸಿರ್ತಾರೆ. ಇವತ್ತಿನ ದಿನ ಏನು ಮರಮತ ಎಣಿಕೆ ನಡೀತು ಅದ್ರ ಸ್ಪಷ್ಟವಾಗಿ ಗೊತ್ತಾಗಿದೆ ಏನು ಇವರು ಇಷ್ಟೆಲ್ಲ ಅಕ್ರಮ ಮಾಡಿ ಈ ಥರ ಎಲ್ಲ ಸದಸ್ಯರನ್ನ ಇಲ್ಲ ಎಲ್ಲರಿಗೂ ಈ ಥರ ಬೆದರಿಕೆ ಹಾಕಿ ಮತ್ತು ಬೇರೆ ಆಮಿಷಗಳು ಒಡ್ಡಿ ತುಂಬ ಏನು ಎಲೆಕ್ಷನ್ನಲ್ಲಿ ಈ ಥರ ರಿಗ್ಗಿಂಗ್ ಮಾಡಿ ಗೆದ್ದಿರೋದು ಸ್ಪಷ್ಟವಾಗಿ ಇವತ್ತು ಸಾಬೀತಾಗಿದೆ. ಹಾಗಾಗಿ ಎಲ್ಲೋ ಒಂಥರ ಸತ್ಯಕ್ಕೆ ಸಂದ ಜಯ ಇವತ್ತಿನ ದಿನ ನಮಗೆ ಸತ್ಯಕ್ಕೆ ಜಯ ಸಿಕ್ಕಿದೆ. ಬಟ್ ಏನು ನಾವು ಮನವಿಯನ್ನು ಏನು ಮರಮತ ಎಣಿಕೆ ಮಾಡಿ ಅಸಿಂಧು ಮತಗಳನ್ನ ಇದು ತಿರಸ್ಕಾರ ಮಾಡಿ ಕರೆಕ್ಟಾಗಿರೋ ಮತಗಳನ್ನ ಇದು ಅದರಲ್ಲಿ ಯಾರು ಗೆದ್ದಿರ್ತಾರೋ ಅವರನ್ನ ನೀವು ಅನೌನ್ಸ್ ಮಾಡಿ ಅಂತ ಹೇಳಿದ್ರೆ ನಮ್ಮ ಮಾನ್ಯ ಆಯುಕ್ತರು ಅದನ್ನು ಬಿಟ್ಟು ಅವರು ಅದ್ರ ಹೈಕೋರ್ಟ್ ಆದೇಶದ ವಿರುದ್ಧ ಇವರು ಇವತ್ತಿನ ದಿನ ಮತ್ತೆ ಅದನ್ನ ಕಂಪ್ಲೀಟ್ ಆಗಿ ಪ್ರೋಸೆಸ್ಸೇ ಕರೆಕ್ಟಾಗಿ ನಡೆದಿಲ್ಲ, ಹಾಗಾಗಿ ಪೂರ್ತಿ ರಿಎಲೆಕ್ಷನ್ ಮಾಡಬೇಕು ಅಂಥೇಳಿ ಅವರು ಇವತ್ತಿನ ದಿನ ಆದೇಶ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗೋದೇನು ಅಂದರೆ ಏನು ಇವತ್ತಿನ ದಿನ ಏನು ಈಗ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರ್ತಾರೆ 5 ತಿಂಗಳಿಂದ ಅಂಬರೀಷ್ ಅವರು, ಇವರು ಸಂಪೂರ್ಣವಾಗಿ ಈ ಥರ ಅಡ್ಡು ಮತದಾನ ಮಾಡಿ ಗೆದ್ದಿರುವಂಥ ಅಭ್ಯರ್ಥಿ ಆಗಿದ್ದು ಈ ಸಂಪೂರ್ಣವಾಗಿ ಇವತ್ತಿನ ದಿನ ಅವರು ಏನು ರಿಗ್ಗಿಂಗ್ ಮಾಡಿದ್ರು ಅಥವಾ ಏನು ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು ಇವತ್ತಿನ ದಿನ ಸಾಬೀತಾಗಿದೆ. ಹಾಗಾಗಿ ನಾವು ನಮಗೆಲ್ಲೋ ಒಂದು ಕಡೆ ಸತ್ಯಕ್ಕೆ ಜಯ ಸಿಕ್ಕಿದೆ. ಬಟ್ ಏನು ನಾವು ಬರೀ ಇವತ್ತಿನ ದಿನ ಏನು ಮತ ಎಣಿಕೆಯಲ್ಲಿ ಈ ವೋಟ್ಸ್ ಬಿಟ್ಟು ಯಾವುದು ಕ್ರಾಸು ಇದು ಈ ಥರ ತಪ್ಪಾಗಿರೋ ಓಟುಗಳು ಬಿಟ್ಟು ಕರೆಕ್ಟಾಗಿ ಮಾನ್ಯವಾಗಿರೋ ಓಟುಗಳನ್ನ ಲೆಕ್ಕ ಹಾಕಿ ನಮ್ಮನ್ನ ಡಿಕ್ಲೇರ್ ಮಾಡಿ ಅಂತೇಳಿದ್ರಿ, ಅಲ್ಲೆಲ್ಲೋ ಒಂದು ಕಡೆ ನಮ್ಮ ಆಯುಕ್ತರು ಅದ್ರ ವಿರುದ್ಧ ಆದೇಶ ಹೊರಡಿಸಿದ್ದಾರೆ. ಹಾಗಾಗಿ ಮತ್ತೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಮ್ಮ ಒಂದು ಅಹವಾಲು ಏನಿದೆ ಅದನ್ನು ತಿಳಿಸ್ತೀರಿ. ಮತ್ತು ನಾನು ಮಾನ್ಯ ಆಯುಕ್ತರಲ್ಲಿ ಕೇಳಿದೆ, ಅವರು ಆ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಏನು ಇವತ್ತಿನ ದಿನ 5 ತಿಂಗಳಿಂದ ಇವರು ಅಡ್ಡ ಮತದಾನದಿಂದ ಗೆದ್ದು ಇವತ್ತಿನ ದಿನ 5 ತಿಂಗಳು ಏನು ಅಧಿಕಾರ ಅನುಭವಿಸಿದ್ದಾರೆ, ಅದಕ್ಕೆ ಸ್ಪಷ್ಟ ಉತ್ತರ ಯಾರು ನಮ್ಮ ಆಯುಕ್ತರು ಕೊಡಬೇಕಾಗುತ್ತೆ.
ಮತ್ತೆ ಈ ಅಡ್ಡ ಮತದಾನದಲ್ಲಿ ಏನು ಈ ಮಾಲ್ ಪ್ರಾಕ್ಟೀಸ್ ಮಾಡಿದ್ದಾರೆ ಎಲ್ಲ ಮತಪತ್ರಗಳ ಮೇಲೆ ಇವರು ಏನು ಚುನಾವಣಾ ನೀತಿ ಸಂಹಿತೆನ ಬಿಟ್ಟು ಏನು ಕಾನೂನು ಬಾಹಿರವಾಗಿ ಈ ಥರ ಎಲ್ಲ ಮಾರ್ಕ್ ಮಾಡಿ ಕ್ರಾಸ್ ವೋಟಿಂಗ್ ಮಾಡಿ ಇನ್ನೊಬ್ಬರ ಹಕ್ಕನ್ನು ಕಸಿದ್ಕೊಂಡು ಇವರು ಮಾಡಿದ್ದಾರೆ. ಇದಕ್ಕೆ ಯಾರ ಅಕೌಂಟಬಿಲಿಟಿ, ಯಾರ ಜವಾಬ್ದಾರಿ ಏನು ಅಂತೇಳಿ ನಮ್ಮ ಆಯುಕ್ತರನ್ನ ನೀವೆಲ್ಲರೂ ಸೇರಿ ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರತಿ ಚುನಾವಣೆಯಲ್ಲಿ ಈ ಥರನೇ ಆಗಿಬಿಟ್ರೆ ಮತ್ತೆ ರಿಎಲೆಕ್ಷನ್ನು ಮತ್ತೆ ರಿಎಲೆಕ್ಷನ್ನು ಅಂತಾದರೆ ತಪ್ಪಾಗುತ್ತೆ. ಯಾರು ತಪ್ಪಿತಸ್ಥರು ಇದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು. ಹದಿಮೂರು ಏನು ಮತಗಳು ಇದು ತಿರಸ್ಕಾರ ಆಗಿದೆ, ಇದಕ್ಕೆ ಯಾರಾದರೂ ಒಬ್ಬರು ತಲೆ ಕೊಡಲೇಬೇಕು ಅಂತೇಳಿ ನಾನು ಇವತ್ತಿನ ದಿನ ಹೇಳ್ತೀನಿ. ತಪ್ಪಿತಸ್ಥರು ಸಿಗ್ಬೇಕಲ್ವಾ? ಈಗ ಅಧಿಕಾರಿಗಳು ನೋಡ್ಕೊಳ್ಳೋ ಜವಾಬ್ದಾರಿ ಹೌದು, ಇವರು ಇಷ್ಟು ಕ್ಲೀನಾಗಿ ರಿಗ್ಗಿಂಗ್ ಮಾಡಿದಾರಲ್ಲ ಮಾಡೋಕ್ಕೆ ಮತಪತ್ರ ಕೊಟ್ಟವ್ರು ಯಾರಾಗ ಅಲ್ಲ, ಅದನ್ನೇ ನಾನು ಹೇಳೋದು. ಎಲ್ಲರ ಮೇಲೇನು ಇವತ್ತಿನ ದಿನ ಕ್ರಮ ಇದು ನಾನು ಜಿಲ್ಲಾಧಿಕಾರಿಗಳಲ್ಲೂ ಮನವಿ ಮಾಡ್ಕೊತೀನಿ, ಮತ್ತೆ ಉಚ್ಚ ನ್ಯಾಯಾಲಯದಲ್ಲೂ ಇದನ್ನೇ ನಾವು ಪ್ರಶ್ನೆ ಮಾಡೋರು ಇದ್ದೀರಿ. ಯಾರು ಇವತ್ತಿನ ದಿನ ಇಷ್ಟೆಲ್ಲ ಆಗೋದಕ್ಕೆ ಕಾರಣಕರ್ತರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗ್ಬೇಕು ಅಂತೇಳಿ ನಾನು ಹೇಳ್ತೀನಿ. ಮತ್ತೆ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.